ನೋಡು ಶಕ್ರೆ ಯುವತ್ ನೋಡದಲ್ಲಿ ನಮ್ಮ ಭಾರತೀಯ ಸೇನೆಯಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಉಡುಪದಲ್ಲಿ ನಾನು ನಮಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ ಇಲ್ಲಿ ಖಾಲಿರೋ ಹುದ್ದೆಗಳು ಟ್ರೇಡ್ಮ್ಯಾನ್ ಮತ್ತು ಫೈರ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಆನ್ಲೈನ್ ಮುಖ್ಯ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿಯನ್ನು ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಇಲ್ಲಿ ಖಾಲಿರೋ ಟೋಟಲ್ ಹುದ್ದೆ ನೋಡೋದಾದ್ರೆ ಒಂದು ಸಾವಿರದ ಏಳ್ನೂರ ತೊಂಬತ್ಮೂರು ಹುದ್ದೆಗಳಿಗೆ ಅರ್ಜಿ ಕರೆದಿರ್ತಾರೆ ಇದು ಸಂಪೂರ್ಣ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ನೇಮಕಾತಿ ಮಾಡ್ಕೋತಿದ್ದಾರೆ ಸಂಪೂರ್ಣ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟುಕೊಂಡು ಆಯ್ಕೆಯನ್ನು ಮಾಡ್ಕೋತಿದ್ದಾರೆ ತುಂಬಾ ಜನ ಕೇಳ್ತಾ ಇದ್ದಾರೆ ಒಂದು ನಮ್ಮ ಭಾರತೀಯ ಸೇನೆಯಲ್ಲಿ ಖಾಲಿರುವ ಹುದ್ದೆಗಳಿದ್ರೆ ನಮಗೆ ತಿಳ್ಸುಡಿ ತಿಳ್ಸಿಕೊಡಿ ಅಂತ ಈ ಕರೆದಿದ್ದಾರೆ ಆದಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಪುರುಷ ಅಭ್ಯರ್ಥಿಗೆ ಯಾವ ರೀತಿಗೆ ಒಂದು ದೈಹಿಕ ಪರೀಕ್ಷೆ ಇರುತ್ತೆ ಮತ್ತು ಮಹಿಳಾ ಅಭ್ಯರ್ಥಿಗೆ ಒಂದು ಯಾವ ರೀತಿಗೆ ದೈಹಿಕ ಪರೀಕ್ಷೆ ಇರುತ್ತೆ ಮತ್ತು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಮತ್ತು ವಯಸ್ಸಿನ ಮಿತಿ ಎಷ್ಟಾಗಿರಬೇಕು ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ ವಯಸ್ಸಿನ ಸೈಲಿ ಕೂಡ ಅನುವು ಆಗುತ್ತೆ ವಿಡಿಯೋದ ಮುಂದೂಡಿದು ತಿಳ್ಸಿ ಎಷ್ಟೆಷ್ಟು ಇರುತ್ತೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಕೊಡ್ತಾ ಹೋಗ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂವರೆಗೆ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಲೇರಿಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ನೋಡಿ ಶಕ್ರೆ ಇಲ್ಲಿ ಕಲುವ ಹುದ್ದೆ ಹೆಸರುಗಳು ಟ್ರೇಡ್ ಮ್ಯಾನ್ ಮತ್ತು ಫೈರ್ ಮ್ಯಾನ್ ಅಂದ್ರೆ ಫೈರ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಅಗ್ನಿಶಾಮಕ ಹುದ್ದೆ ಅಂತ ಕರೀತಾರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಒಂದು ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊಸದಾಗಿ ಒಂದು ಅಧಿಸೂಚನೆ ಬಿಡ್ಕೊಂಡು ಆಯ್ಕೆಯನ್ನು ಮಾಡ್ಕೊತಿದ್ದಾರೆ ಇವುಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗೆ ಮಾಸಿಕ ವೇತನ ಕೂಡ ಅನೌನ್ಸ್ ಮಾಡಿದ್ದಾರೆ ಹದಿನೆಂಟು ಸಾವಿರದಿಂದ ಅರವತ್ತೊಂಬತ್ತು ಸಾವಿರದ ಒಂದೂರವರಿಗೆ ವೇತನ ಸೇನೆಯಲ್ಲಾಗುತ್ತೆ ಇದು ಮಂತ್ಲಿ ವೇತನ ಸೇನೆಯಾಗಿರುತ್ತೆ ವೇತನ ಸೇನೆ ಕೂಡ ಕೆಲಸಕ್ಕೆ ಹೋದಂತೆ ಹೋದಂತೆ ವೇತನ ಸೇನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಯಾವ ರೀತಿಗೆ ಅಂದ್ರೆ ಮೊದಲನೇ ತಿಳಿಗೆ ಸಂಬಂಧಪಟ್ಟಂತೆ ಆರುನೂರು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಎರಡನೇ ತಿಳಿಗೆ ಸಂಬಂಧಪಟ್ಟಂತೆ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಈ ರೀತಿಯಾಗಿ ನಿಮಗೆ ಮಂತ್ಲಿ ಮಂತ್ಲಿ ವೇತನ ಸೇನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಆಯ್ಕೆಯಾದ ಅಭ್ಯರ್ಥಿಗೆ ಉದ್ಯೋಗದ ಸ್ಥಳ ಎಲ್ಲಿರುತ್ತೆ ಅಂದರೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳಲ್ಲಿ ಕೆಲಸ ನೀಡುವ ಅವಕಾಶ ಇರುತ್ತೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಬೇರೆ ಬೇರೆ ರಾಜ್ಯ ಈ ರೀತಿಯ ರಾಜ್ಯಗಳಿದಾವಲ್ಲ ಆ ರಾಜ್ಯದಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಒಟ್ಟಾರೆ ಹೇಳಬೇಕಂದ್ರೆ ಭಾರತದಲ್ಲಿ ಕೆಲಸ ಸಿಗುತ್ತೆ ಸಂಪೂರ್ಣವಾಗಿ ಒಂದು ಆನ್ಲೈನ್ ಮೂಲಕವಾಗಿ ಸಂ ಅಜ್ಜನು ಸಲ್ಲಿಸಿ ನೋಡಿ ಶಕ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಒಂದು ವಿಳಾಸ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಡಿಸ್ಪ್ಲೇ ಮುಂದೆ ವಿಳಾಸ ಕಾಣಿಸ್ತಿದಿಲ್ಲ ಈ ವಿಳಾಸಕ್ಕೆ ಸಂಪೂರ್ಣವಾಗಿ ಭೇಟಿ ನೀಡಿಕೊಂಡು ಮೊದಲಿಗೆ ರಿಜಿಸ್ಟರ್ ಮಾಡಬೇಕಾಗತ್ತೆ ರಿಜಿಸ್ಟರ್ ಆದಮೇಲೆ ಒಂದು ಐ ಡಿ ಸಿಗುತ್ತೆ ಆ ಐ ಡಿನಂತೂ ಲಾಗಿನ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಈ ಹುದ್ದೆಗಳ ಬಗ್ಗೆ ಏನಾದರೂ ಕೂಡ ಡೌಟ್ಸ್ ಅಂಚಿದ್ರು ನಮ್ಮ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಅಥವಾ ಆಫಿಷಿಯಲ್ ಆದಂಥ ಇಮೇಲ್ ಐ ಕೂಡ ಕೊಟ್ಟಿರ್ತೇವೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಲ್ಲಿಂದ್ರೂ ಕೂಡ ನಮಗೆ ಕಾಂಟೆಂಟನ್ನು ಮಾಡ್ಬೋದು ಇಲ್ಲಿ ಖಾಲಿ ಪೋಸ್ಟ್ ಸಂಖ್ಯೆ ಅಂದ್ರೆ ಒಂದು ಸಾವಿರದ ಏಳ್ನೂರ ತೊಂಬತ್ ಹುದ್ದೆಗಳಿಗೆ ಅರ್ಜಿ ಕರೆದಿರ್ತಾರೆ ಟೋಟಲ್ ಪೋಸ್ಟ್ ಗಳು ಖಾಲಿ ಇರುತ್ತೆ ಟ್ರೇಡ್ ಮ್ಯಾನ್ ಮತ್ತು ಅಂಗನಿಶಾಮಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ಆಯ್ಕೆಯನ್ನ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಡಗಿರಿ ವೈಸ್ ಕೂಡ ಡಿವೈಡ್ ಅನ್ನು ಮಾಡಿದ್ದಾರೆ ಯುವಾರ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಟ್ರೇಡ್ಮ್ಯಾನ್ ಹುದ್ದೆಗಳು ಐದುನೂರ ಎಂಟು ಹುದ್ದೆಗಳು ಖಾಲಿ ಇರುತ್ತೆ ಅಗ್ನಿಶಾಮಕ ಹುದ್ದೆ ನೋಡೋದಾದ್ರೆ ಎರಡು ನೂರ ಇಪ್ಪತ್ತೆರಡು ಹುದ್ದೆಗೆ ಅರ್ಜಿಯನ್ನು ಕೊಟ್ಟಿರ್ತಾರೆ ಇದು ಕೆಡಗಿರಿ ವೈಸ್ ಕೂಡ ಡಿವೈಡ್ ಆಗಿರುತ್ತೆ ಯುವರ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇರೋದು ನಾನು ಮತ್ತು ಇ ಡಬ್ಲ್ಯೂ ಎಸ್ ದವರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿದೆ ಅಂದರೆ ಟ್ರೇಡ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಖಾಲಿ ಇರುತ್ತೆ ಅಗ್ನಿಶಾಮಕ ಅಂದರೆ ಪೈರ್ಮ್ಯಾನ್ ಹುದ್ದೆಗಳು ಎಷ್ಟಿದ್ದಾವೆ ಅಂದರೆ ಐವತ್ನಾಲ್ಕು ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಒಂದು ಟ್ರೇಡ್ ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಒ ಬಿ ಸಿದವರಿಗೆ ಮೂರು ಮೂವತ್ತೇಳು ಹುದ್ದೆಗಳು ಖಾಲಿ ಇರುತ್ತೆ ಅಂದರೆ ಇದರಲ್ಲಿ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಎ ಮತ್ತು ತ್ರೀ ಬಿ ಸಿ ಎಲ್ಲ ಕೆಡಿಗರದವರು ಬರ್ತಾರೆ ಮತ್ತು ಇಲ್ಲಿ ಅಗ್ನಿಶಾಮಕ ಹುದ್ದೆ ಅಂದರೆ ಒನ್ನೂರ ನಲ್ವತ್ತೇಳು ಹುದ್ದೆಗಳು ಖಾಲಿ ಇರುತ್ತೆ ಇಲ್ಲಿ ಬರೋದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಸ್ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಟ್ರೇಡ್ ಮ್ಯಾನ್ ಹುದ್ದೆಗಳು ಒನ್ನೂರ ಎಂಬತ್ತೇಳು ಹುದ್ದೆಳು ಖಾಲಿ ಇರುತ್ತೆ ಮತ್ತು ಅಗ್ನಿಶಾಮಕ ಎಂಬತ್ತೊಂದು ಒಂದು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಟ್ರೇಡ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ ತೊಂಬತ್ತ್ಮೂರು ಹುದ್ದೆಗಳಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಅಗ್ನಿಶಾಮಕ ಹುದ್ದೆಗಳು ಟೋಟಲ್ ಆಗಿ ನಲ್ವತ್ತು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಇವುಗಳಿಗೆ ಅರ್ಜಿ ಸಲ್ಲಿಸಿ ನೋಡು ಶಿಖರೆ ಹುದ್ದೆ ಈ ಆದಮೇಲೆ ಆದ ಸಂಪೂರ್ಣವಾಗಿ ಒಂದು ಆನ್ಲೈನ್ ಮುಖಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಇದಕ್ಕೆ ಅಖಿಲ ಭಾರತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುತ್ತಾರೆ ಮತ್ತು ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಕೂಡ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಿ ಮತ್ತು ಉದ್ಯೋಗ ಸ್ಥಳ ಮತ್ತು ಪರೀಕ್ಷೆ ಕೇಂದ್ರ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಆ ರೀತಿ ಕನ್ಫ್ಯೂಸ್ ಮಾಡ್ಕೊ ಹೋಗ್ಬೇಡಿ ಯಾಕಂದರೆ ಪರೀಕ್ಷಾ ಕೇಂದ್ರ ಕೂಡ ನಮ್ಮ ಭಾರತದಲ್ಲಿ ಇರುತ್ತೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಒಂದು ಬೇರೆ ಬೇರೆ ಜಿಲ್ಲೆಗಳಿಗೆ ಕೆಲಸವನ್ನು ಇಲ್ಲಿ ಪರೀಕ್ಷಾ ಕೇಂದ್ರ ಇರುತ್ತೆ ಮತ್ತು ಉದ್ಯೋಗ ಸ್ಥಳ ಇಲ್ಲಿ ಭಾರತದ ಒಂದು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳಿಗೆ ಕೆಲಸ ಇರುತ್ತೆ ಆದಷ್ಟು ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಕ್ ಹೋಗಿ ಎಲ್ಲ ಹುದ್ದೆಗೆ ಸಂಬಂಧಪಟ್ಟಂತೆ ಆಯ್ಕೆಯಾದ ಅಭ್ಯರ್ಥಿಗೆ ವೇತನ ಸೇನೆ ಕೂಡ ಅನೌನ್ಸ್ ಮಾಡಿದ್ದಾರೆ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವೇತನ ಇರುತ್ತೆ ಇಲ್ಲಿ ಟ್ರೇಡ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ರೂಪಾಯಿ ಹದಿನೆರಡು ಸಾವಿರದಿಂದ ಐವತ್ತಾರು ಸಾವಿರದ ಒಂಬತ್ತು ವೇತನ ಸಹಿ ನೀಡ್ತಾರೆ ಅಗ್ನಿಶಾಮಕ ಹುದ್ದೆಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರರಿಂದ ಅರವತ್ತ್ ಸಾವಿರದ ಎರಡು ವೇತನ ಸೇನೆ ನೀಡಲಾಗುತ್ತೆ ಇದು ಮಂತ್ಲಿ ವೇತನ ಸೇನೆ ಆಗಿರುತ್ತೆ ಈಗಾಗಲೇ ಯಾವ ರೀತಿಯಾಗಿ ಹೆಚ್ಚಾಗುತ್ತೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೇವೆ ಈ ಹುಡುಗ ತಿಳಿದ್ರೆ ಮತ್ತೊಂದು ಸಲ ನೋಡಿ ಜೊತೆಗೆ ಅರ್ಜಿ ಸಿಲ್ಕ ಕೂಡ ಅನೌನ್ಸ್ ಮಾಡಿರ್ತಾರೆ ಈ ವಾರ ಮತ್ತು ಸಾಮಾನ್ಯ ಅಭ್ಯರ್ಥಿಗಳು ಒ ಬಿ ಸಿ ಅಭ್ಯರ್ಥಿ ಮತ್ತು ಇತರೆ ರಾಜ್ಯದ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಉಚಿತವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ನೂರು ರೂಪಾಯಿಯನ್ನು ಯಾವ ರೀತಿಯಾಗಿ ಪಾವತಿಸಬೇಕಂದ್ರೆ ಡೆಬಿಟ್ ಕಾರ್ಡ್ ಮುಖಾಂತರಗೆ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರಗೆ ನೆಟ್ ಬ್ಯಾಂಕಿಂಗ್ ಮೂಲಕವೇ ಕೂಡ ಈ ಚಲನದ ಮೂಲಕವೇ ಕೂಡ ಈ ಒನ್ನೂರು ರೂಪಾಯಿಯನ್ನು ಪಾವತಿಸಬಹುದು ಸಂಪೂರ್ಣವಾಗಿ ಆನ್ಲೈನಲ್ಲಿ ನೋಡಿ ಬಂಧುಗಳೇ ನಮ್ಮ ಭಾರತೀಯ ಒಂದು ಸೇನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೂ ಇಲ್ಲಿ ವಯಸ್ಸಿನ ಮಿತಿ ತುಂಬ ಮುಖ್ಯ ಆಗಿರುತ್ತೆ ಆದಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಟ್ರಿಡಿಮ್ಯಾನ್ ಮತ್ತು ಅಗ್ನಿಶಾಮಕ ಹುದ್ದೆಗಳಿಗೆ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರಬೇಕು ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಇದು ಇದು ಇಪ್ಪತ್ತೈದು ವರ್ಷನ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ವಯಸ್ಸು ಇಪ್ಪತ್ತೆಂಟು ವರ್ಷನ ಒಳಗಿನವರು ಅರ್ಜಿಯನ್ನು ಸಲ್ಲಿಸಿ ಜೊತೆಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಬೇರೆ ಆಗಿರುತ್ತೆ ನೋಡಿ ವೀಕ್ಷಕರೇ ಹದಿನೆಂಟು ವರ್ಷ ಕನಿಷ್ಠ ಆಗಿರಬೇಕು ಗರಿಷ್ಠ ವಯಸ್ಸು ಮೂವತ್ತು ವರ್ಷನ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಂತೆ ನಿಮಗೆ ವಯಸ್ಸಿನ ಕೂಡ ಲೆಕ್ಕಾಚಾರ ಮಾಡಿ ಆಯ್ಕೆಯನ್ನು ಮಾಡಲಾಗುತ್ತೆ ಜೊತೆಗೆ ವಯಸ್ಸಿನ ಸಡಿಲಿಕ್ಕೆ ಇರುತ್ತೆ ಅಂತ ತಿಳಿಸಿಕೊಟ್ಟಿದ್ದೇವೆ ಎಷ್ಟೆಷ್ಟು ಅಂತ ತಿಳಿಸ್ಕೊಟ್ಟಿದ್ದಿಲ್ಲ ಇಲ್ಲಿ ನೋಡ್ಕೋಬೋದು ಎಸ್ ಸಿ ಎಷ್ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ಸಡಿಲಿಕೆ ಇರುತ್ತೆ ಜೊತೆಗೆ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂರು ವರ್ಷದ ತನಕ ಸಡಿಲಿಕೆ ಇರುತ್ತೆ ಈ ಒ ಸಿ ಅಭ್ಯರ್ಥಿಗಳಲ್ಲಿ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರೀ ಬಿ ಸೇರಿದ ಕೆಟಗರದವರು ಕೂಡ ಬರ್ತಾರೆ ಆದಷ್ಟು ಮೂರು ವರ್ಷದ ತನಕ ಸಡಿಲಿಕೆ रहते हैं ನೋಡು ಸಕ್ರೆ ಇಲ್ಲಿವರೆಗೆ ನಾನು ಹುದ್ದೆ ವಿವರಗಳು ತಿಳಿಸ್ಕೊಟ್ಟಿದ್ದೇನೆ ತಿಳಿಸಿಕೊಟ್ಟಿದ್ದೇನೆ ಇನ್ನು ಲಿಖಿತ ಪರೀಕ್ಷೆಗೆ ಯಾವ್ಯಾವ ವಿಷಯಗಳು ಒಳಗೊಂಡಿರುತ್ತೆ ಎಷ್ಟು ಅಂಕಕ್ಕೆ ಸಂಬಂಧಪಟ್ಟಿರುತ್ತೆ ಮತ್ತು ಎಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂಕಗಳು ಇರುತ್ತೆ ಸಂಪೂರ್ಣ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಅರ್ಧ ತಕ್ಕ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಗೆ ಮಾಹಿತಿ ತಿಳಿಯೋದಿಲ್ಲ ಇಲ್ಲಿ ಮೊದ್ನದಾಗಿ ಲಿಖಿತ ಪರೀಕ್ಷೆ ಯಾವ ರೀತಿ ಇರುತ್ತೆ ನೋಡೋದಾದ್ರೆ ವಿಷಯ ನೋಡೋದಾದ್ರೆ ಇಲ್ಲಿ ವಿಷಯ ಕೊಟ್ಟಿರ್ತಾರೆ ಪ್ರಶ್ನೆಗಳು ಅನೌನ್ಸ್ ಮಾಡಿದ್ದಾರೆ ಮತ್ತು ಗುರುತಂದ್ರೆ ಅಂಕಗಳಂತ ಅನೌನ್ಸ್ ಮಾಡಿದ್ದಾರೆ ಸಾಮಾನ್ಯ ಇಂಗ್ಲೀಷ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರುತ್ತೆ ಇದಕ್ಕೆ ಐವತ್ತು ಅಂಕಗಳಿಗೆ ಸಂಬಂಧಪಟ್ಟ ಪಟ್ಟಿರುತ್ತೆ ಇಲ್ಲಿ ಸಂಖ್ಯಾತ್ಮಕ ಒಂದು ಯೋಗ್ಯತೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳು ಸಂಬಂಧಪಟ್ಟಿರುತ್ತೆ ಇದು ಕೂಡ ಇಪ್ಪತ್ತೈದು ಒಂದು ಅಂಕಗಳು ಇರುತ್ತೆ ಮತ್ತು ಸಾಮಾನ್ಯ ಅರಿವು ಸಂಬಂಧಪಟ್ಟಂತೆ ಮತ್ತು ಜಿ ಕೆಗಳಿಗೆ ಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳು ಕೇಳಿರ್ತಾರೆ ಟೋಟಲ್ ಆಗಿ ಗುರುತು ಅಂದರೆ ಅಂಕಗಳು ಇಪ್ಪತ್ತೈದು ಇರುತ್ತೆ ಮತ್ತು ತಾರ್ಕಿಕಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅದರಲ್ಲಿ ಕೂಡಿಸಿ ಎಲ್ಲ ಕೇಳಿದಂತ ಒಂದು ವಿಷಯ ಆಗಿರುತ್ತೆ ಇದು ಪ್ರಶ್ನೆಗಳು ಇರುತ್ತೆ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಎಲ್ಲ ಅರಿವು ಇದ್ದಿರುತ್ತೆ ಅದರಲ್ಲಿ ಇದಾದ ಮೇಲೆ ಗುರುತು ಅಂದರೆ ಅಂಕಗಳು ಐವತ್ತು ಅಂಕಿಗೆ ಸಂಬಂಧಪಟ್ಟಿರುತ್ತೆ ಒಟ್ಟು ಇದರಲ್ಲಿ ನೋಡೋದಾದ್ರೂ ವೀಕ್ಷಕರೇ ಪ್ರಶ್ನೆಗಳು ಎಷ್ಟು ಇರುತ್ತೆ ಅಂದರೆ ಒನ್ನೂರ ಐವತ್ತು ಪ್ರಶ್ನೆಗಳು ಒಳಗೊಂಡಿರುತ್ತೆ ಮತ್ತು ಗುರುತು ಅಂದರೆ ಅಂದರೆ ಇಲ್ಲಿ ಅಂಕಗಳು ಅಂತ ಇದಾದ ಮೇಲೆ ಟೋಟಲಾಗಿ ಒನ್ನೂರ ಐವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಆದಷ್ಟು ಯಾರೂ ತಿಳಿಯಲಿಲ್ಲ ಮತ್ತೊಂದು ಸಲ ನೋಡಿ ಯಾರು ಕೂಡ ಕನ್ಫ್ಯೂಸ್ ನೋಡ್ಕೋಬೇಡಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ನಿಮ್ಮ ಸ್ನೇಹಿತರೆ ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ ಇದಕ್ಕೆ ಮುಂದಂತೆ ಬರೋದು ದೈಹಿಕ ಪರೀಕ್ಷೆ ಮೊದಲೇದಾಗಿ ಪುರುಷ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗೆ ದೈಹಿಕ ಒಂದು ಹೈಟನ್ನು ಚೆಕ್ ಮಾಡ್ತಾರೆ ಅಂದರೆ ಎತ್ತರ ಎತ್ತರ ಮತ್ತು ನೋಡೋದಾದರೆ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒನ್ನೂರ ಎಪ್ಪತ್ತು ಸೆಂಟಿಮೀಟರ್ ಇರಬೇಕಾಗತ್ತೆ ಪುರುಷ ಅಭ್ಯರ್ಥಿಗೆ ಮತ್ತು ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒನ್ನೂರ ಐವತ್ತೈದು ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿ ಎತ್ತರ ಇರಬೇಕಾಗತ್ತೆ ಎಲ್ಲ ಒಂದು ಅಖಿಲ ಭಾರತ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇದಾಗಿರುತ್ತೆ ಮತ್ತು ಅಖಿಲ ಒಂದು ಉತ್ತರ ಭಾರತ ವಲಯದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕಡಿಮೆ ಎತ್ತರ ಇರುತ್ತೆ ಒನ್ನೂರ ಅರವತ್ತೈದು ಸೆಂಟಿಮೀಟರ್ ಇಲ್ಲಿ ಎತ್ತರ ಇರಬೇಕಾಗುತ್ತೆ ಪುರುಷ ಅಭ್ಯರ್ಥಿಗೆ ಮತ್ತು ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒನ್ನೂರ ಐವತ್ತೆರಡು ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗೆ ಎತ್ತರ ಇರಬೇಕಾಗತ್ತೆ ಆದಷ್ಟು ನಿಮ್ಮ ಎತ್ತರವನ್ನು ಚೆಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬಹುದು ಇದಾದ ಮೇಲೆ ಇಲ್ಲಿ ಎದೆ ಸುತ್ತಳತೆ ನೋಡೋದಾದರೆ ಇದು ಪುರುಷರಿಗೆ ಮಾತ್ರ ಅನುವು ಆಗುತ್ತೆ ಟೋಟಲ್ ಆಗಿ ನಿಮಗೆ ಎಷ್ಟಿರಬೇಕಂದ್ರೆ ಸಾಮಾನ್ಯವಾಗಿ ಎಂಬತ್ತು ಸೆಂಟಿಮೀಟರ್ ಎದೆ ಸುತ್ತತೆ ಇರಬೇಕು ವಿಸ್ತರಿಸಿದಾಗ ಐದು ಸೆಂಟಿಮೀಟರ್ ಆಗಬೇಕಾಗುತ್ತೆ ಮತ್ತು ಟೋಟಲ್ ಆಗಿ ಎಂಬತ್ತೈದು ಸೆಂಟಿಮೀಟರ್ ಎದೆ ಸುತ್ತತೆ ಇರಬೇಕಾಗುತ್ತೆ ಆದಷ್ಟು ಇಲ್ಲಿ ನೋಡ್ಕೋಬಹುದು ಪುರುಷ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇದು ಸುತೇ ಆಗಿರಬೇಕು ಮತ್ತು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ರನ್ನಿಂಗ್ ಯಾವ ರೀತಿ ಇರಬೇಕಂದ್ರೆ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೊದಲೇದಾಗಿ ಪುರುಷರಿಗೆ ಏಳು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಹದಿನಾರು ಮೀಟರ್ ರನ್ನಿಂಗ್ ಓಡಿ ಮುಗಿಸ್ಬೇಕಾಗತ್ತೆ ಸ್ವಲ್ಪ ನೆನಪಿನಲ್ಲಿಟ್ಕೊಳ್ಳಿ ಏಳು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಹದಿನಾರು ಮೀಟರ್ ರನ್ನಿಂಗ್ ಓಡಿ ಮುಗಿಸ್ಬೇಕು ಇಲ್ಲಿ ದೈಹಿಕ ಪರೀಕ್ಷೆ ಬಗ್ಗೆ ಒಂದಿಷ್ಟು ತಿಳಿದುಕೊಂಡಿದ್ದಾರೆ ಅಂತ ಅನ್ಕೋತೀನಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಇಲ್ಲಿ ಮೊದಲೇದಾಗಿ ನಿಮಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಮಾತ್ರ ಇರುವುದಿಲ್ಲ ಅಂತ ಎಲ್ಲ ಎಲ್ಲ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಪಾಸ್ ಆದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಹನ್ನೆರಡನೇ ಕೂಡ ಕಂಪ್ಲೀಟ್ ಆದರೂ ಅರ್ಜಿ ಸಲ್ಲಿಸಿ ಜೊತೆಗೆ ತಸ್ತಮಾನ ಕೂಡ ಉತ್ತರ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿಯಾಗಿ ತೊಂದರೆ ಇರುವುದಿಲ್ಲ ಟ್ರೆಡ್ರಿಮ್ಯಾನ್ ಮತ್ತು ಈ ಅಗ್ನಿಶಾಮಕ ಹುದ್ದೆಗೆ ಸಂಬಂಧಪಟ್ಟಂತೆ ಆಯ್ಕೆ ವಿಧಾನ ನೋಡೋದಾದರೆ ಮೊದಲೇದ ನಿಮಗೆ ಒಂದು ದೈಹಿಕ ಪರೀಕ್ಷೆ ಇರುತ್ತೆ ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀವಿ ಮತ್ತು ಲಿಖಿತ ಪರೀಕ್ಷೆ ಇರುತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೋತಾರೆ ಮತ್ತು ಕೊನೆಯದಾಗಿ ಅಂತಿಮ ಒಂದು ಅರ್ಹತೆಯೊಂದಿಗೆ ಆಯ್ಕೆಯನ್ನು ಮಾಡಲಾಗುತ್ತೆ ಆದಷ್ಟು ನಿಮಗೆ ಈ ರೀತಿಯಾಗಿ ಒಂದು ಆಯ್ಕೆ ಪ್ರಕ್ರಿಯೆಗಳು ಇರುತ್ತೆ ಆದಷ್ಟು ನೋಡ್ಕೋಬೋದು ದೈಹಿಕ ಪರೀಕ್ಷೆ ಬಗ್ಗೆ ಕೂಡ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಯಾವ್ಯಾವ ವಿಷಯಗಳು ಮತ್ತು ಎಷ್ಟು ಅಂಕಕ್ಕೆ ಸಂಬಂಧಪಟ್ಟಿರುತ್ತೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೇವೆ ನೀವು ಏನೂ ಓದಬೇಕು ಅನ್ನೋದು ಕೂಡ ನಿಮಗೆ ಒಂದು ಕಲ್ಪನೆ ಬರುತ್ತೆ ಆ ರೀತಿಯಾಗಿ ತಿಳಿಸಿಕೊಟ್ಟಿದೇವೆ ನೋಡಿ ಶಿಕ್ರೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಆದಷ್ಟು ಎಲ್ಲ ಅಭ್ಯರ್ಥಿಗಳು ನಾನು ಹೇಳುವ ಗೆ ಹೋಗಿ ಅಲ್ಲಿಂದ ಲಾಗಿನ್ ಮಾಡಿಕೊಂಡು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಿ ಮತ್ತು ಇಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ ಇದು ಸಂಪೂರ್ಣ ಎರಡ್ ಸಾವಿರದ ಇಪ್ಪತ್ತ್ ಹೊಸದಾಗಿ ಅಧಿಸೂಚನೆ ಹೊಡಿಸಿ ಅರ್ಜಿಯನ್ನು ಕರೆದಿರ್ತಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಲು ಪ್ರಯತ್ನ ಆಗಬಹುದು ಬೇರೆದವರು ಕೂಡ ಶೇರ್ ಮಾಡಿ ನಾವು ಮತ್ತೆ ಮುಂದೆ